ಎಲ್ಲರಿಗೂ ನಮಸ್ಕಾರ. ಇವತ್ತು ಪಿಸ್ತಾ ಕಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ಈ ರೆಸಿಪಿ ಸ್ವಲ್ಪ ಇಷ್ಟ ಆದರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ತಗೊಳ್ಳೋಣ. 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ. 1 ಟೀಸ್ಪೂನ್ ಬೇಕಿಂಗ್ ಪೌಡರ್. ಈಗ ಇದನ್ನು 3 ಸಲ ಜರಡಿ ಹಿಡ್ಕೊಳ್ಳೋಣ. ಗೋಧಿ ಹಿಟ್ಟಿನ ಕಪ್ ಕೇಕ್ ಆಗಿರೋದ್ರಿಂದ 3 ಸಲ ಜರಡಿ ಹಿಡಿಬೇಕು. ಗೋಧಿ ಹಿಟ್ಟಿನ ಚರಟಾನ ಬಳಸಬಾರ್ದು. ಈಗ ಒಂದು ಬೌಲ್ನಲ್ಲಿ 1/4 ಕಪ್ನಷ್ಟು ರಿಫೈನ್ಡ್ ಆಯಿಲ್ ತಗೊಳ್ಳೋಣ. 1/4 ಕಪ್ನಷ್ಟು ಮೊಸರು. ಈಗ ಎಣ್ಣೆ ಮತ್ತು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. 1/2 ಕಪ್ ಪ್ಲಸ್ 1 ಟೇಬಲ್ಸ್ಪೂನ್ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. 1 ಟೀಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಬೇಕು. ಈಗ ಗೋಧಿ ಹಿಟ್ಟನ್ನು 3 ಭಾಗ ಮಾಡಿಕೊಂಡು ಬೆರೆಸ್ಕೋಬೇಕು. ಕೊನೆ ಸಲ ಗೋಧಿ ಹಿಟ್ಟನ್ನು ಹಾಕ್ಕೊಂಡಾಗ 3 ಟೇಬಲ್ ಚಮಚ ಪಿಸ್ತಾ ಪೌಡರ್, 1 ಟೇಬಲ್ ಚಮಚ ಕಂಡೆನ್ಸ್ಡ್ ಮಿಲ್ಕನ್ನು, 1 ಕಪ್ ಹಾಲಿನೊಂದಿಗೆ ಚೆನ್ನಾಗಿ ಬೆರೆಸ್ಕೋಬೇಕು. ಈ ಹದ ಇದ್ದರೆ ಸಾಕು, ನೀರು ಬಳಸೋದು ಬೇಡ. ಗಟ್ಟಿ ಅನಿಸಿದ್ರೆ ಹಾಲನ್ನು ಹಾಕ್ಕೋಬೋದು. ಮೊದಲಿಗೆ ಕುಕ್ಕರ್ನ 10 ನಿಮಿಷ ಪ್ರೀಹೀಟ್ ಮಾಡ್ಕೋಬೇಕು. ಕುಕ್ಕರ್ ಬಟ್ಲಲ್ಲಿ ಸಿಲಿಕಾನ್ ಮೋಲ್ಡ್ಸ್ ಇಟ್ಟು ಗ್ರೀಸ್ ಮಾಡಿ ಅದಕ್ಕೆ 1/2ದಷ್ಟು ಹಿಟ್ಟನ್ನು ಹಾಕಿ ಟ್ಯಾಪ್ ಮಾಡಬೇಕು. ಆಮೇಲೆ ಅದನ್ನು ಕುಕ್ಕರ್ ಪಾತ್ರೆ ಒಳಗಡೆ ಇಟ್ಟು ತಟ್ಟೆ ಮುಚ್ಚಿ 20-25 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಕ್ ಮಾಡಬೇಕು. ನಾನು ಬೇಕ್ ಮಾಡೋಕ್ಕೆ ಉಪ್ಪನ್ನು ಬಳಸಿಲ್ಲ, ಕುಕ್ಕರ್ ಪ್ಲೇಟ್ ಇಟ್ಟು ಅದರ ಮೇಲೆ ಪಾತ್ರೆನ ಡೈರೆಕ್ಟಾಗಿ ಇಟ್ಟು ಬೇಯಿಸಿದ್ದೀನಿ. ನಾವು ಟೂತ್ಪಿಕ್ ಹಾಕಿ ಚೆಕ್ ಮಾಡಿದಾಗ ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ಕ್ಲೀನಾಗಿ ಬರಬೇಕು. ಕ್ಲೀನಾಗಿ ಬಂದರೆ ಬೆಂದಿದೆ ಅಂತ ಅರ್ಥ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.